ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಒಂದು ಕಪ್ಪು ತೆಂಗಿನಕಾಯನ್ನು ಬಳಸಿ, ಹಾಗೆ ನೆನೆಸಿರೋ ನಾರ್ಮಲಾಗಿ ಅಕ್ಕಿಯನ್ನು ಬಳಸ್ತೀವಿ ದೋಸೆಗೆ. ಅದರ ಜೊತೆಗೆ ಒಂದೇ ಒಂದು ಕಪ್ಪಷ್ಟು ತೆಂಗಿನ ತುರಿನ ಬಳಸಿಬಿಟ್ಟು, ಎಷ್ಟು ಸಾಫ್ಟ್ ಆಗಿರೋದು, ಹಾಗೆ ಮಸಾಲೆ ದೋಸೆ ಥರ ಟೇಸ್ಟ್ ಕೊಡುವಂಥ ಘಮ ಘಮ ತೆಂಗಿನಕಾಯಿ ದೋಸೆನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಹಾಗೆ ಡಿಫ್ರೆಂಟಾಗಿ ಮಾಡುವಂಥ ದೋಸೆ ಆಯಿತಾ. ದಿಢೀರಾಗಿ ಆಗುವಂಥದ್ದಾದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಈಸಿಯಾಗಿ ಆಗುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆರೋಮ ಉದ್ದಿನಬೇಳೆ ಬಳಸಿಲ್ಲ ಅಥವಾ ಮೆಂತ್ಯ ಜೀರಿಗೆ ಯಾವುದೂ ಇಲ್ಲ, ಒಂದು ಕಪ್ಪಷ್ಟು ತೆಂಗಿನ ತುರಿನ ಬಳಸಿಬಿಟ್ಟು ನಾನು ಯಾವ ರೀತಿ ದೋಸೆನ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್ ಇದು, ಹಾಗೆ ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೊದಲೇದಾಗಿ ನಾನು ಅಕ್ಕಿನ, ದೋಸೆ ಅಕ್ಕಿ, ನಾರ್ಮಲ್ ರೇಷನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಆಯಿತಾ. ಅದನ್ನು ನೆನೆಸಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ, ಎರಡು ಮೂರು ಸಾರಿ ತೊಳೆದಿದ್ದೀನಿ. ನಾರ್ಮಲ್ 1-4-5 ಅವರಷ್ಟು ನೆನೆಸಿಟ್ಟಿರುವಂಥ ಅಕ್ಕಿ, ದೋಸೆಗೆಲ್ಲ ಯಾವ ರೀತಿ ನೆನೆಸ್ತೀವೋ ಅದೇ ಥರ. ಹಾಗೆ 1 ಕಪ್ಪಷ್ಟು 1 ಕಡಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬೇಯಿಸಿರೋ ಅನ್ನ, ನಾವು ಊಟಕ್ಕೆಲ್ಲ ಬಳಸ್ತೀವಲ್ಲ ಅದೇ ರೈಸನ್ನು ತೊಗೊಂಡಿದ್ದೀನಿ. ಇದು ಮೂರನ್ನು ರೆಡಿ ಇಟ್ಕೊಂಡಿದ್ದೀನಿ ಆಯಿತಾ. ಅಕ್ಕಿನ ಎಲ್ಲ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾರ್ಮಲಾಗಿ ದೋಸೆನ ಯಾವ ರೀತಿ ರುಬ್ಕೊತೀವೋ ಅದೇ ಥರ ನುಣ್ಣಗೆ ರುಬ್ಕೋಬೇಕು ಅಕ್ಕಿ, ಹಾಗೆ ತೆಂಗಿನ ತುರಿ, ಹಾಗೆ ಅನ್ನ. ಇದನ್ನೆಲ್ಲ ಮೂರನ್ನು ಸೇರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಇವಾಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಆಯಿತಾ. ಒಂದು ಎಷ್ಟು ಅಂದರೆ 1 ಕೆಜಿ ಅಕ್ಕಿಗೆ 1 ಕಡಿ ಕಾಯಿ ಸರಿ ಹೋಗುತ್ತೆ ಆಯಿತಾ. ಉದ್ದಿನ ಬೇಳೆ ಇಲ್ಲ, ಜೀರಿಗೆ ಇಲ್ಲ, ಮೆಂತ್ಯ ಇಲ್ಲ, ಕಡಲೆಬೇಳೆ ಇಲ್ಲ, ಯಾವುದೂ ಇಲ್ಲ ಆಯಿತಾ. 1 ಕಪ್ಪಷ್ಟು ತೆಂಗಿನ ತುರಿ ಬಳಸಿಬಿಟ್ಟು ಮಾಡುವಂಥ ದೋಸೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಬಂದಿದ್ದೀನಿ. ಎಲ್ಲನೂ ಇದೇ ಥರ ರುಬ್ಕೊತೀನಿ. ನೋಡಿ, ಇವಾಗ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ನಾವು ಕೊಬ್ಬರಿ ಒಮ್ಮೆ ಹಾಕ್ತೀವಿ, ಇನ್ನೊಂದು ಜಾರಿಗೆ ಹಾಕಲ್ಲ, ಆ ಥರ ಇರುತ್ತಲ್ವ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ, ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅಡಿ ತಳ ಎಲ್ಲ ಹಿಡ್ದು ಅಂಟ್ಕೊಂಡಿದ್ರೆ ಹಿಟ್ಟು, ಅದನ್ನು ಚೆನ್ನಾಗಿ ಅಳತೆಗೆ ಮಾಡ್ಕೊಂಡಿದ್ದೀರಿ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ನಾರ್ಮಲಾಗಿ ರುಬ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಆಯಿತಾ. ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ನೋಡಿ, ಮಿಕ್ಸ್ ಮಾಡಿ ರಾತ್ರಿನೇ ರುಬ್ಕೊಂಡು ಇಟ್ಕೋಬೋದು, ಅಥವಾ ನೀವು ಬೆಳಗ್ಗೆ ಆವಾಗಿಂದ ಆವಾಗ ಮಾಡ್ಕೊತೀವಿ ಅಂದ್ರೂ ಸರಿಯೇ ಆಯಿತಾ, ಚೆನ್ನಾಗಿರುತ್ತೆ. ಅಥವಾ ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆನೂ ಈ ಥರ ಮಾಡ್ಬೋದು, ಅಥವಾ ನಾನು ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆ ಮಾಡ್ತಾ ಇದ್ದೀನಿ. ಹಾಗೆ ನೀವು ಬೇಕನ್ಸಿದ್ರೆ, ನೀವು ಹುಳಿ ಬರಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ, ರೈಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಳಗ್ಗೆ ಬೇಗನೆ ರುಬ್ಬಿಟ್ಬಿಟ್ರೆ ನಿಮಗೆ ಸ್ವಲ್ಪ ಹುಳಿ ಅಂಶ ಬರುತ್ತೆ, ದಪ್ಪ ಆಗುತ್ತೆ ಆಯಿತಾ. ನನಗೆ ದಪ್ಪ ಬೇಡ ಆಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ತೆಳುವಾಗಿ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ತೆಳುವಾಗಿ ಎಷ್ಟು ಅಗಲವಾಗಿ ತೀಡೋಕ್ಕೆ ಸಾಧ್ಯನೋ ಅಷ್ಟು ಅಗಲವಾಗಿ ತೀಡ್ಬಿಡಿ. ಚೆನ್ನಾಗಿ ತೀಡ್ಬಿಟ್ಟು ಕ್ಲೋಸ್ ಮಾಡಿ, 1-2 ಮಿನಿಟ್ಸ್ ಕ್ಲೋಸ್ ಮಾಡಿ ಆಮೇಲೆ ತೆಗೆದುಬಿಟ್ಟು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಇದನ್ನು ಹಾಗೆ ಬಿಟ್ಬಿಟ್ಟು ಕ್ಲೋಸ್ ಮಾಡಿ, ಸಾರಿ, ಓಪನ್ ಮಾಡಿ ಬಿಟ್ಬಿಡೋಣ 1-2 ಮಿನಿಟ್ಸ್ ಅಷ್ಟು. ಮತ್ತು ಅದೇ ಥರ ಇನ್ನೊಂದು ದೋಸೆ ಹಾಕಿದ್ದೀನಿ. ನೋಡಿ, ಕ್ಲೀನಾಗಿ ಎತ್ಕೊಂಡು ಬರ್ತಾ ಇದೆ, ನಿಮಗೂ ಎಲ್ಲೂ ತಳ ಹಿಡಿಯಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಬೇಯಿಸುವಾಗಲೇ ಕೊಬ್ಬರಿ ಸ್ಮೆಲ್ ಬರ್ತಾ ಇರುತ್ತೆ ಘಮ ಅಂತ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ದೋಸೆ ಜೊತೆಗೆ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ, ಸಾಂಬಾರ್ ಯಾವುದಾದ್ರೂ ಓಕೆ ಇದಾಯ್ತಾ, ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ನೋಡಿ ದಿಢೀರಂತ ಆಗೋದು, ಹಾಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ದೋಸೆ, ತೆಂಗಿನಕಾಯಿ ದೋಸೆ ಆಯಿತಾ. ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ತೆಂಗಿನಕಾಯಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡಿ, ನಾವಂತೂ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದ್ದಿತ್ತು, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿದ್ದಿತ್ತು. ಇದ್ರ ಜೊತೆಗೆ ದೋಸೆ ಚಟ್ನಿ ಮಾಡಿದೆ ನಾನು, ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.